ಎರಡನೇ ಗ್ಯಾರಂಟಿ ಅನ್ನಭಾಗ್ಯ ಡಿಬಿಟಿಗೆ ಬ್ರೇಕ್. ಅನ್ನಭಾಗ್ಯ ಹಣದ ನಿರೀಕ್ಷೆಯಲ್ಲಿದ್ದ ಜನರಿಗೆ ಬಹಳ ದೊಡ್ಡ ಶಾಕ್ ಇದೆ. ಸರ್ಕಾರದ ಎರಡನೇ ಗ್ಯಾರಂಟಿ ಮಹತ್ವಾಕಾಂಕ್ಷೆಯ ಯೋಜನೆ ಅನ್ನಭಾಗ್ಯ ಯೋಜನೆ. 10 ಕೆಜಿ ಅಕ್ಕಿಯನ್ನ ಜನರಿಗೆ ನೀಡುವಂತಹ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ. ಈ ಯೋಜನೆಗೆ ಈಗ ಸಂಕಷ್ಟ ಬಂದಿದೆ. ಸರ್ಕಾರದ ಎರಡನೇ ಗ್ಯಾರಂಟಿ ಅನ್ನಭಾಗ್ಯ ಡಿಬಿಟಿಗೆ ಬ್ರೇಕ್ ಅನ್ನಭಾಗ್ಯ ಹಣದ ನಿರೀಕ್ಷೆಯಲ್ಲಿದ್ದ ಜನರಿಗೆ ಬಹಳ ದೊಡ್ಡ ಶಾಕ್. 29 ಲಕ್ಷ ಕುಟುಂಬಕ್ಕೆ ನೇರ ನಗದು ವರ್ಗಾವಣೆಯಾಗಿಲ್ಲ. 98 ಲಕ್ಷ ಕುಟುಂಬಗಳಿಗೆ ಮಾತ್ರ ಡಿಬಿಟಿ ಮೂಲಕ ಹಣವನ್ನು ವರ್ಗಾವಣೆ ಮಾಡಲಾಗಿದೆ. ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಹಣ ವರ್ಗಾವಣೆ ಮಾಡಿಲ್ಲ ಸರ್ಕಾರ. ಸರ್ಕಾರದ ಪ್ರಕಾರ 1.27 ಕೋಟಿ ಕುಟುಂಬಗಳಿಗೆ ಲಾಭ ಸಿಗಬೇಕಾಗಿದೆ. ಹಣ ವರ್ಗಾವಣೆ ತಾಂತ್ರಿಕ ಸವಾಲೇ ಕಾರಣ ಅಂತ ಸರ್ಕಾರ ಹೇಳಿದೆ. ಹಣವನ್ನ ವರ್ಗಾವಣೆ ಮಾಡೋದಕ್ಕೆ ಟೆಕ್ನಿಕಲ್ ಸಮಸ್ಯೆಗಳಿವೆ ಅನ್ನೋ ಕಾರಣವನ್ನ ಸರ್ಕಾರ ಕೊಡ್ತಾ ಇದೆ. ಡಿಬಿಟಿ ಪ್ರಕ್ರಿಯೆ ಎನ್ಪಿಸಿಐ ಮೂಲಕ ನಿರ್ವಹಣೆ ಮಾಡಲಾಗುತ್ತೆ. 21 ಲಕ್ಷ ಫಲಾನುಭವಿ ಕುಟುಂಬಗಳ ಮಾಹಿತಿ ದೋಷಪೂರಿತವಾಗಿದೆ. ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆಯಾಗಿಲ್ಲ. ಖಾತೆ ಪಡಿತರ ಚೀಟಿ ಆಧಾರ್ ಕಾರ್ಡ್ನ ವಿವರ ತಾಳೆ ಆಗ್ತಾ ಇಲ್ಲ. ಇಂತಹ ಹಲವು ರೀಸನ್ಗಳನ್ನ ಸರ್ಕಾರ ಕೊಡ್ತಾ ಇದೆ. ಈಗಾಗಲೇ 29 ಲಕ್ಷ ಕುಟುಂಬಕ್ಕೆ ಹಣ ಸಿಕ್ಕಿಲ್ಲ. ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಹಣವನ್ನ ವರ್ಗಾವಣೆ ಮಾಡಿಲ್ಲ ಸರ್ಕಾರ. ಹಣ ವರ್ಗಾವಣೆಗೆ ತಾಂತ್ರಿಕ ಸವಾಲೇ ಕಾರಣ ಅಂತ ರೀಸನ್ ಕೊಟ್ಟಿದೆ ಸರ್ಕಾರ. ಅನ್ನಭಾಗ್ಯ ಅನ್ನೋದು ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ. 10 ಕೆಜಿ ಅಕ್ಕಿಯನ್ನ ಜನರಿಗೆ ಕೊಡುವಂತಹ ಯೋಜನೆ. ಆದರೆ ಈಗ 5 ಕೆಜಿ ಅಕ್ಕಿ ಮಾತ್ರ ಸರ್ಕಾರ ಕೊಡ್ತಾ ಇದೆ. ಇನ್ನು 5 ಕೆಜಿ ಅಕ್ಕಿ ಬದಲಿಗೆ ತಲಾ 1 ಕೆಜಿಗೆ 34 ರೂಪಾಯಿನಂತೆ 170 ರೂಪಾಯಿಗಳನ್ನ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು. 29 ಲಕ್ಷ ಕುಟುಂಬಕ್ಕೆ ನೇರ ನಗದು ವರ್ಗಾವಣೆಯಾಗಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಅನ್ನಭಾಗ್ಯ ಯೋಜನೆ ಅನ್ನೋದು ಸರ್ಕಾರದ ಬಹಳ ದೊಡ್ಡ ಯೋಜನೆ, ಮಹತ್ವಾಕಾಂಕ್ಷೆಯ ಯೋಜನೆ. 10 ಕೆಜಿ ಅಕ್ಕಿ ನಿಗದಿಯಾಗಿತ್ತು, ಆದರೆ 5 ಕೆಜಿ ಅಕ್ಕಿ ಮಾತ್ರ ಕೊಡ್ತೀವಿ ಯಾಕಂದ್ರೆ ಅಕ್ಕಿ ಸಂಗ್ರಹಣೆ ಇಲ್ಲ ಅಂತ. ಇನ್ನು 5 ಕೆಜಿಗೆ ದುಡ್ಡನ್ನ ಸರ್ಕಾರ ಕೊಡ್ತಾ ಇತ್ತು, ಕೊಡ್ತೀವಿ ಅಂತ ಹೇಳಿತ್ತು. ಆದರೆ 29 ಲಕ್ಷ ಕುಟುಂಬಕ್ಕೆ ಇದುವರೆಗೂ ಇದರ ಹಣ ಸಿಕ್ಕಿಲ್ಲ. ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಹಣವೇ ವರ್ಗಾವಣೆ ಆಗಿಲ್ಲ. ಹಿಂಗಾದ್ರೆ ಜನರಿಗೆ ಏನು ಉತ್ತರ ಕೊಡ್ತಾರೆ? ನಿಜ ಶ್ವೇತಾ, ಈ ಯೋಜನೆ ಆರಂಭ ಆಗುವಂಥ ಸಂದರ್ಭದಲ್ಲಿ ಆಹಾರ ಇಲಾಖೆನೇ ಹೇಳಿತ್ತು ಹತ್ತತ್ರ 90% ಆಧಾರ್ ಜೋಡಣೆ ಇರ್ಬೋದು ಅಥವಾ ಬ್ಯಾಂಕ್ ಖಾತೆಗಳ ಜೋಡಣೆ ಇರ್ಬೋದು ಎಲ್ಲವೂ ಕೂಡ ಆಗಿದೆ. ಬಾಕಿ ಉಳಿದಿರ್ತಕ್ಕಂತಹ ಪ್ರೋಸೆಸ್ಗಳನ್ನು ನಮ್ಮ ಅಧಿಕಾರಿಗಳೇ ಖುದ್ದು ಮನೆಗೆ ತೆರಳಿ ಅವರ ಆಧಾರ್ ಜೋಡಣೆ ಮತ್ತು ಬ್ಯಾಂಕ್ ಖಾತೆಗಳ ಜೋಡಣೆ ಬಗ್ಗೆ ನಾವೇ ಖುದ್ದು ಫೀಲ್ಡ್ಗೆ ಇಳಿದು ಅವ್ರನ್ನ ಎನ್ರೋಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ, ಲಿಂಕ್ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಆದರೆ ಈಗ ನೋಡಿದರೆ ಸುಮಾರು 29 ಲಕ್ಷ ಕುಟುಂಬಗಳಿಗೆ, ನೀವು ಫಲಾನುಭವಿಗಳ ಸಂಖ್ಯೆ ತಗೊಂಡ್ರೆ ಅದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ, ಯಾಕಂದರೆ 4.26 ಕೋಟಿ ಫಲಾನುಭವಿಗಳಿದ್ದಾರೆ. ಸೊ ಈಗ 29 ಲಕ್ಷ ಕುಟುಂಬಗಳಿಗೆ ಅನ್ನಭಾಗ್ಯದ ಡಿಬಿಟ್ ಅಂದರೆ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಮೂಲಕ ಏನು ಹಣ ಸಂದಾಯ ಆಗಬೇಕಾಗಿತ್ತು 29 ಲಕ್ಷ ಕುಟುಂಬಗಳಿಗೆ ಆಗದೇ ಇರುವಂಥದ್ದು ನಿಜಕ್ಕೂ ಕೂಡ ಅಚ್ಚರಿ ತರಿಸ್ತಾ ಇದೆ. ಯೋಜನೆಯ ಆರಂಭದಲ್ಲಿ ಸರ್ಕಾರ ಹೇಳಿತ್ತು ಪೂರ್ಣ ಪ್ರಮಾಣದಲ್ಲಿ ನಮಗೆ ಬೆನಿಫಿಷಿಯರ್ದು ಎನ್ರೋಲ್ ಆಗಿದೆ ಅಂತೇಳಿ, ಹಾಗೆ ಈಗ ಹೇಳ್ತಾ ಇದ್ದಾರೆ ಸಾಕಷ್ಟು ಜನ ಆಧಾರ್ ಜೋಡಣೆ ಮಾಡಿಲ್ಲ, ಇ KYC ಮಾಡಿಲ್ಲ, ಅಂದರೆ ಆಧಾರ್ ಜೋಡಣೆ ಮತ್ತು ಬ್ಯಾಂಕ್ ಜೋಡಣೆ BPL ಕಾರ್ಡ್ನ ಜೊತೆಗೆ ಮಾಡಿಲ್ಲ ಅನ್ನುವಂತಹ ಕಾರಣಗಳನ್ನು ಹೇಳ್ತಿದ್ದಾರೆ. ಅಂದರೆ ಯೋಜನೆ ಆರಂಭಕ್ಕೂ ಮುನ್ನ ಹೇಳಿದ್ದೇ ಬೇರೆ, ಈಗ ಹೇಳ್ತಾ ಇರುವಂಥದ್ದೇ ಬೇರೆ. ಯಾಕೆ ಈ ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನು ಕೂಡ ಇಲಾಖೆ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕು. ಯಾಕಂದರೆ ಆಗಸ್ಟ್ ತಿಂಗಳಿನ ಅಮೌಂಟ್ ಕೂಡ ಬಿದ್ದಿಲ್ಲ, ಜೊತೆಗೆ ಸೆಪ್ಟೆಂಬರ್ನಲ್ಲೂ ಬರುತ್ತೋ ಇಲ್ಲವೋ ಅನ್ನುವಂಥ ಗೊಂದಲದಲ್ಲಿ ಫಲಾನುಭವಿಗಳ ಕುಟುಂಬಗಳಿದ್ದಾವೆ. ಪ್ರತಿನಿತ್ಯ ಪಡಿತರ ಕೇಂದ್ರಗಳಿಗೆ ಅಲೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇ KYC ಆಗುವಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಮನೆಯ ಯಜಮಾನಿ ಯಾರು ಅಥವಾ ಮನೆಯ ಯಜಮಾನರು ಯಾರು ಅವರ ಅಕೌಂಟ್ನ ಡೀಟೇಲ್ಗಳನ್ನು ಕೂಡ ಕೊಡಬೇಕಾಗುತ್ತೆ. ಯಾಕೆಂದರೆ ಸಾಕಷ್ಟು ಮನೆಯಲ್ಲಿ ಯಜಮಾನರು ಇರುವಂಥ ಸಂದರ್ಭಗಳಲ್ಲಿ ತೀರು ಹೋಗಿರುವಂಥದ್ದು ಇದೆ. ಅವರ ಮರಣ ಹೊಂದಿದ ಮೇಲೆ ಯಾರು ಅದರ ಯಜಮಾನ ಅಂದರೆ ಯಾರ ಅಕೌಂಟ್ಗೆ ಹೋಗಬೇಕು ಅನ್ನುವಂಥ ವಿಚಾರಗಳಿದ್ದಾವೆ.
ಇದೆಲ್ಲವನ್ನು ಕೂಡ ಆಹಾರ ಇಲಾಖೆ ಬಹಳ ಅಚ್ಚುಕಟ್ಟಾಗಿ ಮಾಡ್ತಿದೆ ಅನ್ನುವಂತದನ್ನು ಕೂಡ ಹೇಳ್ತಾ ಇದ್ದರು ಪದೇ ಪದೇ ಯಾಕೆ ಡಿಬಿಟಿ ಸ್ಲೋ ಆಗ್ತಾ ಇದೆ ಅನ್ನುವಂತದ್ದು ಒಂದು ಇನ್ನೊಂದು ಕಡೆ ಸಾಕಷ್ಟು ಜನರಿಗೆ ಅದು ತಲುಪ್ತಾ ಇಲ್ಲ ಅನ್ನುವಂತ ಕಾರಣ ಆದರೆ ಈಗ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಹೇಳ್ತಾ ಇದೆ ಸಾಕಷ್ಟು ಜನರ ಈ ಕೆವೈಸಿ ದೋಷಪೂರಿತವಾಗಿದೆ ಯಾರ ಅಕೌಂಟ್ ಡೀಟೇಲ್ಸ್ ಗಳು ಕೊಟ್ಟಿದ್ದಾರೆ ಅದು ಆಧಾರ್ ಗೆ ಜೋಡಣೆ ಆಗಿಲ್ಲ ಬ್ಯಾಂಕ್ ಅಕೌಂಟ್ ಗೆ ಜೋಡಣೆ ಆಗಿಲ್ಲ ಜೊತೆಗೆ ಬಿಪಿಎಲ್ ಕಾರ್ಡ್ ಗೆ ಈ ಕೆವೈಸಿ ಮಾಡಿಲ್ಲ ಅನ್ನುವಂತ ಕಾರಣಗಳನ್ನು ಹೇಳ್ತಾ ಇದೆ ಇಷ್ಟೆಲ್ಲ ಗೊತ್ತಿದ್ದಾಗಿಯೂ ಕೂಡ ಎಷ್ಟು ಅಧಿಕೃತವಾಗಿ ಟ್ರಾನ್ಸ್‌ಫರ್ ಆಗ್ತಾ ಇದೆ ಎಷ್ಟು ಜನರಿಗೆ ಇದು ಯೋಜನೆ ತಲುಪ್ತಾ ಇಲ್ಲ ಅನ್ನೋದನ್ನ ಆಹಾರ ಇಲಾಖೆ ಮೊದಲೇ ಹೇಳಬೇಕಾಗಿತ್ತು ಆದರೆ ಯೋಜನೆ ಉದ್ಘಾಟನೆ ಸಂದರ್ಭದಲ್ಲಿ ಆರಂಭದ ಸಂದರ್ಭದಲ್ಲಿ ಹತ್ತತ್ರ 98% ನಮ್ಮ ಜೊತೆಗೆ ಎಲ್ಲರೂ ಅಕೌಂಟ್ ಡೀಟೇಲ್ಸ್ ಗಳು ಲಭ್ಯ ಆಗಿದೆ ಈ ಕಾಮರ್ಸ್ ನ ಈ ವಿಭಾಗದಿಂದ ನಾವೆಲ್ಲವರ ದಾಖಲೆಗಳನ್ನು ಕೂಡ ತೆಗೆದುಕೊಂಡಿದ್ದೀವಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು ಆದರೆ ಈಗ ಈ ಯೋಜನೆಯಿಂದ ಸುಮಾರು 29 ಲಕ್ಷ ಕುಟುಂಬಗಳು ವಂಚಿತ ಆಗ್ತಾ ಇದೆ ಅಂದ್ರೆ ಸರ್ಕಾರ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು ಆಗಿರುವಂತ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ ಯಾಕಂದ್ರೆ ಇಲಾಖೆ ಅಧಿಕಾರಿಗಳೇ ಮೊದಲೇ ಹೇಳಿದ ಹಾಗೆ ಈಗ ನಡೆದುಕೊಳ್ಳಬೇಕಾದಂತ ಪರಿಸ್ಥಿತಿ ಇದೆ ಇಲ್ಲಾಂದ್ರೆ ಜನರಿಗೂ ಕೂಡ ಈ ಸರ್ಕಾರದ ಮೇಲೆ ವಿಶ್ವಾಸ ಕಳೆದುಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾಕಂದ್ರೆ ಹಣ ಬರುತ್ತೆ ಅಂತ ಹೇಳಿದಂತವರಿಗೆ 2 ತಿಂಗಳಾದರೂ 5 ಕೆಜಿ ಹಣ ಬರದೇ ಇದ್ರೆ ಸಹಜವಾಗಿ ಸರ್ಕಾರದ ಮೇಲೆ ಜನರ ಆಕ್ರೋಶ ಶುರುವಾಗುತ್ತೆ ಸೋ ಅದಕ್ಕೆ ಅವಕಾಶ ಮಾಡಿ ಕೊಡದೆ ಅಧಿಕಾರಿಗಳು ಕೇವಲ ತಾಂತ್ರಿಕ ಕಾರಣ ಅಂತ ಅಷ್ಟೇ ಹೇಳ್ತಿದ್ದಾರೆ ವಿನಃ ನಿಖರವಾದಂತ ಕಾರಣ ಏನು ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಒಂದು ಕಡೆ ಮುನಿಯಪ್ಪ ಅವರು ಹಣ ವರ್ಗಾವಣೆ ತಲೆಬಿಸಿ ಅನ್ನುವ ಕಾರಣಕ್ಕಾಗಿ ಅಕ್ಕಿನೇ ಕೊಡೋಣ ಅಂತ ಹೇಳಿ ಬೇರೆ ಬೇರೆ ರಾಜ್ಯಗಳಿಗೆ ಸುತ್ತಿ ಅಕ್ಕಿಯನ್ನು ತರಿಸುವಂಥದ್ದು ಸಂಗ್ರಹ ಮಾಡಿ ಅದನ್ನು ಜನರಿಗೆ ತಲುಪಿಸುವಂಥ ಕೆಲಸದಲ್ಲಿ ಮುನಿಯಪ್ಪ ಅವರು ಬ್ಯುಸಿ ಆಗಿದ್ದಾರೆ ಆದರೆ 29 ಲಕ್ಷ ಕುಟುಂಬಗಳಿಗೆ ಕಳೆದ ತಿಂಗಳದ್ದು ಏನು ಮಾಡ್ತಾರೆ ಮತ್ತು ಈಗ ಸೆಪ್ಟೆಂಬರ್ ತಿಂಗಳಿನಲ್ಲೂ ಹಣ ಹಾಕುವಂಥ ಸಂದರ್ಭದಲ್ಲಿ ಆಗದೇ ಇದ್ದರೆ ಅವರಿಗೆ ಇರುವಂಥ ಪರಿಹಾರಗಳೇನು ಅನ್ನೋದ್ರ ಕುರಿತಾಗಿ ಒಂದು ಸ್ಪಷ್ಟನೆ ಕೂಡ ಆಹಾರ ಇಲಾಖೆ ಕೊಡಬೇಕಾಗತ್ತೆ ಶ್ವೇತಾ ಓಕೆ ಈಗ ಸರ್ಕಾರ ಜನರಿಗೆ ಕೊಟ್ಟಂತಹ ಒಂದೊಂದೇ ಗ್ಯಾರಂಟಿಗಳನ್ನ ಜನರಿಗೆ ಕೊಟ್ಟುಕೊಂಡು ಮುಂದಕ್ಕೆ ಹೋಗ್ತಾ ಇದೆ ಆದರೆ ಈ ಹಿಂದೆ ಕೊಟ್ಟಂತಹ ಗ್ಯಾರಂಟಿ ಅದು ಜನರನ್ನ ತಲುಪ್ತಾ ಇದೆಯಾ ಅದು ಸರಿಯಾಗಿ ನಿರ್ವಹಣೆ ಆಗ್ತಾ ಇದೆಯಾ ಅನ್ನೋ ನೋಡ್ಕೊಳ್ಳುವಂತಹ ಗೋಜಿಗೆ ಹೋಗ್ತಾ ಇಲ್ಲ ಅಂತ ಅನ್ಸುತ್ತೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು ಜನ ನಮಗೆ ಅಕ್ಕಿ ಕೊಡಿ ನಮಗೆ ದುಡ್ಡೆಲ್ಲ ಏನು ಬೇಡ 10 ಕೆಜಿ ಅಕ್ಕಿ ಭರವಸೆ ಕೊಟ್ಟಿದ್ರೆ 10 ಕೆಜಿ ಅಕ್ಕಿ ಕೊಡಿ ಅಂತ ಹೆಂಗೋ ಜನರಿಗೆ 5 ಕೆಜಿ ಅಕ್ಕಿ 5 ಕೆಜಿಗೆ ದುಡ್ಡು ಅಂತ ಸರ್ಕಾರ ಜನರಿಗೆ ಅದೊಂದು ಸಂದೇಶ ಕೊಡ್ತು ಆಯ್ತು ದುಡ್ಡಾದ್ರೂ ಸಿಗತ್ತಲ್ಲ ಅನ್ಕೊಂಡಿದ್ರು ಈಗ ಅದು ಸಿಗ್ತಾ ಇಲ್ಲ ಕೇಂದ್ರ ಅಕ್ಕಿ ಕೊಟ್ರೆ ನಾವು ಕೊಡ್ತೀವಿ ಅಂತ ಸರ್ಕಾರ ಸೈಲೆಂಟ್ ಆಗ್ಬಿಟ್ಟಿದೆ ಹಾಗಾದ್ರೆ ವಾಟ್ ನೆಕ್ಸ್ಟ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಅದನ್ನ ಬಗೆಹರಿಸೋದಕ್ಕೆ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ತಾ ಇದೆ ಶ್ವೇತಾ ಯಾವಾಗಲೂ ಕೂಡ ಯಾವುದೇ ಗ್ಯಾರಂಟಿ ಇರ್ಬೋದು ಅಥವಾ ಯೋಜನೆಗಳನ್ನು ಘೋಷಣೆ ಮಾಡಿ ಉದ್ಘಾಟನೆ ಮಾಡುವಂಥದ್ದು ಬಹಳ ಈಸಿ ಆದರೆ ಅದು ತಲುಪುವಂತೆ ಮಾಡಿಕೊಳ್ಳುವಂತಹ ಸಂದರ್ಭ ಅಥವಾ ಆ ಒಂದು ವ್ಯವಸ್ಥೆ ಇದೆಯಲ್ಲ ಅದು ನಿಜವಾಗಲೂ ಸರ್ಕಾರದ ಮುಂದೆ ಇರುವಂತಹ ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಈ ಅನ್ನಭಾಗ್ಯ ಯೋಜನೆಯನ್ನು ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ಅಂದರೆ ಹಣವನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ಇಲಾಖೆಯ ಅಧಿಕಾರಿಗಳು ಸಾಕಷ್ಟು ಕಡೆ ಫೋಟೋಗಳನ್ನು ಇಲಾಖೆಯ ಬಿಡುಗಡೆಗೊಳಿಸಿತ್ತು ಮನೆ ಮನೆಗೆ ಹೋಗಿ ಅವರ ನೋಂದಣಿ ಮಾಡಿಕೊಳ್ತಾ ಇದ್ದೀವಿ ಅನ್ನುವಂಥದ್ದನ್ನ ಪ್ರಚಾರ ಕೂಡ ಪಡೆದುಕೊಳ್ತು ಆದರೆ 29 ಲಕ್ಷ ಕುಟುಂಬಗಳು ಈ ಯೋಜನೆಯ ಫಲಾನುಭವಿಗಳಾಗಿಲ್ಲ ಅಂತಂದರೆ ಇದರ ಜಾರಿಗೊಳಿಸುವಂಥ ಸಂದರ್ಭದಲ್ಲಿ ಇಲಾಖೆ ಸೋತಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಹಾಗಾಗಿನೇ ಇಲಾಖೆಯ ಅಧಿಕಾರಿಗಳು ಈ 29 ಲಕ್ಷ ಕುಟುಂಬಗಳಿಗೆ ಸಿಗಬೇಕಾದಂತಹ ಸವಲತ್ತನ್ನು ಸಿಗದೇ ಇರುವಂತೆ ಮಾಡುವಂಥ ಪ್ರಯತ್ನ ಇಲಾಖೆಯಿಂದ ಆಗಿದೆ ಹಾಗಾಗಿನೇ ಅಧಿಕಾರಿಗಳು ತಕ್ಷಣಕ್ಕೆ ಎಚ್ಚೆತ್ತುಕೊಳ್ಬೇಕು ಸಮಸ್ಯೆ ಎಲ್ಲಾಗಿದೆ ಯಾವ ಕಾರಣಕ್ಕಾಗಿ ಆಗ್ತಾ ಇದೆ ಮತ್ತು ಇದು ಮುಂದೆ ಆಗದೇ ರೀತಿ ತಕ್ಷಣಕ್ಕೆ ಆಗದೇ ಇದ್ದರೆ ಸಹಜವಾಗಿ ಜನರ ಆಕ್ರೋಶ ಕಟ್ಟೆ ಒಡೆದು ಅದೊಂದು ಬೇರೆ ಸ್ವರೂಪಕ್ಕೆ ಹೋಗಬಹುದಾದ ಸಾಧ್ಯತೆಗಳು ಇದಾವೆ ಶ್ವೇತಾ ಎಸ್ ಥ್ಯಾಂಕ್ ಯು ಮಾರುತೇಶ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್